ಗ್ಯಾರಂಟಿಯ ಭಾರಗಳಿಂದ ಆರ್ಥಿಕವಾಗಿ ಕರ್ನಾಟಕ ತತ್ತರಿಸಿ ಹೋಗಿದೆಯಾ ಇಲ್ಲವ ಈ ಪ್ರಶ್ನೆಯನ್ನು ನೀವು ಯಾರನ್ನು ಕೇಳುತ್ತೀರಿ ಎನ್ನುವುದರ ಮೇಲೆ ಅದಕ್ಕೆ ಸಂಬಂಧಪಟ್ಟ ಉತ್ತರ ಲಭ್ಯವಾಗುತ್ತೆ ಒಳಗಾಗಿ ಬರ್ತೀನಿ ಐತೆ ನಿಮಗೆ ಈ ಗ್ಯಾರಂಟಿಗಳ ಪಿತಾಮಹರಗಳನ್ನು ಕೇಳಿದರೆ ಎಂಥದ್ದು ಆಗಿಲ್ಲ ಉದುರ್ತಾ ಇದೆ ದುಡ್ಡು ಇಟ್ಕೊಳ್ಳೋಕ್ ಜಾಗ ಇಲ್ಲದೆ ಪರದೇಶಕ್ಕೆ ಹೊಸ ಟೆಂಡರ್ ಕೊಟ್ಟಿದ್ದೀವಿ ಗೋಣಿ ಚೀಲ ಕಳಿಸ್ಕೊಡಿ ತುಂಬಿಟ್ಕೊಳಕಾಗ್ತಿಲ್ಲ ಅಂತ ಹೇಳ್ತಾರೆ ಯಾರಾದರೂ ಸರಿಯಾಗಿ ಆರ್ಥಿಕತೆಯನ್ನು ಅರ್ಥ ಮಾಡಿಕೊಳ್ಳುವವರು ಮತ್ತು ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋ ಚಿಂತನೆ ಇರುವವರು ರಾಜಕೀಯ ಬಿಟ್ಟಿರೋರು ಕೇಳಿದ್ರೆ ಸರಿಯಾಗಿ ಹೊಡೆಸ್ಕೊತಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾರನ್ನು ಪ್ರಶ್ನೆ ಕೇಳ್ತೀರಿ ಅನ್ನೋದ್ರ ಮೇಲೆ ಹೋಗತ್ತೆ ಚಿಂತೆನೆ ಮಾಡದೆ ಸೋಂಬೇರಿ ನನ್ನ ಮಕ್ಕಳು ನೀವು ನೀವು ಯಾರನ್ನು ಏನು ಪ್ರಶ್ನೆ ಕೇಳಿದ್ರು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಯಾಕಂದ್ರೆ ಜನರ ಕೆಲಸ ಅಷ್ಟೇ ಓಟ್ ಹಾಕದ ಮೇಲೆ ಬಾಯಿ ಮುಚ್ಕೊಂಡು ಇರಬೇಕು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅಥವಾ ಕೆಲವರು ಪ್ರಕಾರದಲ್ಲಿ ಏನು ಇಲ್ಲ ಪ್ರಾಬ್ಲಮ್ ಇಲ್ಲ ಆಕ್ಚುಲಿ ನಾಳೆ ನಾಳೆ ಇದ್ರಲ್ಲಿ ಒಂದು ಐದು ಲಕ್ಷ ಕೋಟಿ ಕೊಡ್ತಾರೆ ಬೇಕಾದ್ರೆ ಆ ಥರ ಇದೇ ಪರಿಸ್ಥಿತಿ ಬಗ್ಗೆ ವಿಜಯನಗರಕ್ಕೆ ಅನುದಾನ ಸಿಕ್ಕಿಲ್ಲ ಎಂಬ ಸಂಕಟವನ್ನ ಹೊರ ಹಾಕಿದ್ದ ಅಲ್ಲಿಯ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಕೆಲಗಳ ಹಿಂದೆ ಹೇಳಿದ್ರು ಇವತ್ತು ಮತ್ತೆ ಅಳಲು ತೋಡ್ಕೊಂಡಿದ್ದಾರೆ ನಿನ್ನ ಫುಲ್ ಬರ್ಬಾದ್ ಮಾಡಿಸಿ ಈ ಊರಲ್ಲಿ ನಾನು ಮಾಡಿಸ್ಲಿಲ್ಲ ನನ್ನ ಹೆಸರು ಕಿತಾಪತಿ ಅಲ್ಲ ಒಂದೆರಡು ಗ್ಯಾರಂಟಿಗಳನ್ನ ರದ್ದು ಮಾಡಬೇಕು ಅನುದಾನ ಕೊಡಕ್ಕೆ ಸಹಕಾರಿಯಾಗತ್ತೆ ಅಟ್ ಲೀಸ್ಟ್ ಎರಡನ್ ಗ್ಯಾರಂಟಿ ತೆಗೆದು ಒಂದಷ್ಟು ಬಡವ್ರಿಗೆ ಒಂದಷ್ಟು ಮನೆಯೂ ಕಟ್ಟಬಹುದು ರೋಡಾರು ಮಾಡ್ಬೋದು ಇಲ್ದಿ ಇದು ಆಗಲ್ಲ ಇದು ಅಂತ ಬಹಿರಂಗ ಸಭೆಯೊಂದರಲ್ಲಿ ಮಾತಾಡಿದ್ದಾರೆ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಈ ಮಧ್ಯಪ್ಪ ಅವರು ಶಾಸಕರು ಕೂಡ ಒಡದ್ರ ಒಂದು ಉಲ್ಟಾ ಇನ್ನೇನು ಮಾಡ್ತಾರೆ ಅವರು ಉಲ್ಟಾ ಹೊಡಿದೆ ಇಲ್ಲಪ್ಪ ನಾನು ಆ ರೀತಿ ಹೇಳಿಲ್ಲಪ್ಪ ತಪ್ಪಾಗಿ ಅರ್ಥೈಸಲಾಗಿದೆ ಇನ್ನೊಂದು ಸ್ವಲ್ಪ ಇದು ನಾಳೆ ನಾಳಿದ್ರು ಅದೇ ಈ ಮಾಧ್ಯಮದವ್ರು ಎಲ್ಲ ತಿರ್ಚ್ ಬಿಟ್ರು ಆ ವಿಡಿಯೋ ಇದೆಯಲ್ಲ ಅದಕ್ಕೆ ಏ ಹಾಕ್ಬಿಟ್ಟಿದ್ದಾರೆ ಅಯ್ಯೋ 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 ಜಿಂದಂಥ ಹುಡುಗರು ಇಲ್ಲೂ ಒಂದು ಕತೆ ಕಟ್ಬಿಟ್ರಲ್ಲಪ್ಪ ಎಲ್ಲ ಎಡಿಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ತಿರ್ಚ್ ಬಿಟ್ರು ಯಾರು ಜನ ಕೇಳಿಸ್ಕೊಂಡವರು ಅಥವಾ ಬರ್ದ ಮಾಧ್ಯಮದವರು ಯಾರೀಗ ವಿಲನ್ಗಳು ಯಾರು ಕೇಳಿಸ್ಕೊಂಡವ್ರು ಮಾಧ್ಯಮದವ್ರು ಥ್ಯಾಂಕ್ ಯು ಇದು ನಮಗೆ ಬೇಕಾಗಿತ್ತಾ ಕರೆದು ಅದೆಲ್ಲ ಇಲ್ಲೇ ಇಲ್ಲ ಇವಾಗ ಯಾಕಂದ್ರೆ ಈ ಗ್ಯಾರಂಟಿಗಳಿಂದ ರೈತರಿಗೆ ಬಹಳಷ್ಟು ಮತ್ತೆ ಕಾರ್ಮಿಕರಿಗೆ ಬಡ ಜನರಿಗೆ ಬಹಳಷ್ಟು ಸಹಾಯ ಆಗ್ತಾ ಇದೆ ಬಹಳ ಸಹಾಯ ಆಗ್ತಾ ಇದೆ ಎಕ್ಸ್ಟೆಂಡ್ ಮಾಡಬೇಕು ಗ್ಯಾರಂಟಿಗಳನ್ನ ಗಂಡಸರಿಗೆ ಬಸ್ ಪ್ರಯಾಣ ಈಗ ನೂರು ಯೂನಿಟ್ ಇಂತೆಲ್ಲ ಮಾಡ್ತಾರೆ ಅದೆಲ್ಲ ಬೇಡ ಟು ತ್ರೀ ಹಂಡ್ರೆಡ್ ಯೂನಿಟ್ ಮಾಡ್ಕೊಳ್ಳೋಣ ಮಹಿಳೆಯರಿಗೆ ಮಾತ್ರ ಅಲ್ಲ ಗಂಡಸರಿಗೂ ದುಡ್ಡು ನೀರು ಫ್ರೀ ತಗೊಂಡ್ರ ತಕಡೆಗದಂತ ಬೇಡ ಏನೀಗ ಸಿಕ್ಕಾಪಟ್ಟೆ ಹಾಲ್ ಇದೆ ಅಂತ ಸಿದ್ದರಾಮೀಗ ಹೇಳಿದ್ರಲ್ಲ ಈಗ ಐವತ್ತು ಗ್ರಾಮ್ ಎಕ್ಸ್ಟ್ರಾ ಬದಲು ಎರಡು ಲೀಟರ್ ಫ್ರೀ ಕೊಡೋದು ಫ್ರೀ ಆಗಿ ಚೆನ್ನಾಗಿ ಕೆಲ್ಪಾಗಲ್ವಾ